ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಹಸಿರು ವಾಹನ ಎಕ್ಸ್ಪೋ 2021 ಎರಡನೆಯ ಅಂತಾರಾಷ್ಟ್ರೀಯ ಪ್ರದರ್ಶನವನ್ನು ಇದೇ ನವೆಂಬರ್ 27, 28 ಮತ್ತು 29 ನಡೆಯಲಿರುವ ಬಗ್ಗೆ ವಿವರಗಳನ್ನು ನೀಡಲು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು. ಶ್ರೀ ರಹಮತ್ತುಲ್ಲಾ ಅಧ್ಯಕ್ಷರು ಆಟೋ ಡೀಲರ್ಸ್ ಅಸೋಸಿಯೇಷನ್, ಶ್ರೀ ವೆಂಕಟೇಶ್ ಕಾರ್ಯದರ್ಶಿ ಆಟೋ ಡೀಲರ್ಸ್ ಅಸೋಸಿಯೇಷನ್, ಶ್ರೀ ರಾಜನ್ ಅಧ್ಯಕ್ಷರು ಕೆಎಪಿಎಎಂಎ, ಶ್ರೀ ಅನ್ಸರ್ ಅಧ್ಯಕ್ಷರು ಬಿಸಿಸಿಎ, ಶ್ರೀ ಸುರೇಶ್ ಉಪಾಧ್ಯಕ್ಷರು ಕೆಎಎಂಇಎ, ಶ್ರೀ ಭಾಸ್ಕರ್ ನಾಯ್ಡು ಕಾರ್ಯದರ್ಶಿ ಕೆಟಿಡಬ್ಲ್ಯೂಒಟಿಎ, ಶ್ರೀ ಪಿಎಚ್ ರಾಜಪುರೋಹಿತ್ ಅಧ್ಯಕ್ಷರು, ಗಾರ್ಮೆಂಟ್ಸ್ ಅಸೋಸಿಯೇಷನ್ ಮತ್ತು ಎಕ್ಸ್ಪೋ ಸಂಘಟಕರು, ಶ್ರೀ ಮುದಾಸಿರ್ ಮತ್ತು ಶ್ರೀರಾಮ್ ಎಲೆಕ್ಟ್ರಿಕಲ್ ಮತ್ತು ಹೈಬ್ರಿಡ್ ವಾಹನ ಬ್ಯಾಟರಿಗಳು, ಜಿಪಿಎಸ್ ವ್ಯವಸ್ಥೆಗಳು ಮತ್ತು ಸಂಬಂಧಿತ ಉದ್ಯಮಗಳ ಪ್ರದರ್ಶನದ ಬಗ್ಗೆ ಉದಯ ಸುದ್ದಿಯೊಂದಿಗೆ ವಿವರಿಸಿದರು. ನಮಸ್ಕಾರ ಸರ್, ನಾನು ವೆಂಕಟೇಶ್, ಆಟೋಮೊಬೈಲ್ ಡೀಲರ್ಸ್ ಅಸೋಸಿಯೇಷನ್ ಸೆಕ್ರೆಟರಿ. ನಮ್ಮ ಜೊತೆ ಪ್ರೆಸಿಡೆಂಟ್ ಅವರು ನಮ್ಮ ಆಟೋಮೊಬೈಲ್ ಡೀಲರ್ ಅಸೋಸಿಯೇಷನಿಂದ ಇದ್ದಾರೆ, ಆರ್ಗನೈಸರ್ ರಾಮ್ಜಿ ಇದ್ದಾರೆ, ನಮ್ಮ ಆಟೋ ಟೆಕ್ನಿಕ ಮತ್ತು ಕಾಪಮ್ಮ ಪ್ರೆಸಿಡೆಂಟ್ ಅವರು ರಾಜನ್ ಅವರಿದ್ದಾರೆ, ರಾಜ್ ಪುರೋಹಿತ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಭಾಸ್ಕರ್ ಅವರು ಸೆಕ್ರೆಟರಿ ಕೆ ಟಿ ಡಬ್ಲ್ಯೂ ಒ ಟಿ ಎ, ಪ್ರೆಸಿಡೆಂಟ್ ಪ್ರಸನ್ನ ಅವರ ದಯವಿಟ್ಟು ಬನ್ನಿ. ನಾವು ಇವತ್ತಿನ ದಿನ ಇಲ್ಲಿ ಒಂದು ಇದಕ್ಕೆ ಸೇರಿದಿರೋದು ಕಾರಣ ಏನಪ್ಪ ಅಂದರೆ 27, 28, 29 ತಾರೀಕು ನಮ್ಮ ಬೆಂಗಳೂರಿನಲ್ಲಿ ಆಟೋಮೊಬೈಲ್ ಒಂದು ಎಕ್ಸಿಬಿಷನ್ನು, ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ನು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಲ್ಲಿ ಒಂದು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ ಮೀಡಿಯಾ ಡೇ ಮಾರ್ಕೆಟಿಂಗ್ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ ಮೀಡಿಯಾ ಡೇ ಮಾರ್ಕೆಟಿಂಗ್ ಅವರಿಗೆ ನಮ್ಮ ಅಸೋಸಿಯೇಷನ್ ವತಿಯಿಂದ, ನಾವೆಲ್ಲರೂ ಆಟೋಮೊಬೈಲ್ ರಿಲೇಟೆಡ್ ಅಸೋಸಿಯೇಷನ್ಸ್ ಆಗಿರೋದ್ರಿಂದ ನಮ್ಮ ಒಂದು ಬೇಸಿಕ್ ಕರ್ತವ್ಯ ಅಂದ್ಕೊಂಡು ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಒಂದು ಆಟೋಮೊಬೈಲ್ ರಿಲೇಟೆಡ್ ಡೀಲರ್ಸ್ ಇರ್ಬೋದು, ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು, ಅದು ಮೆಕ್ಯಾನಿಕ್ಸ್ ಇರ್ಬೋದು, ಯಾರೇ ಒಂದು ಈ ಒಂದು ರಿಲೇಟೆಡ್ ಇವರು ಇದ್ದಾರೆ ಅವ್ರಿಗೆಲ್ಲದಕ್ಕೂ ಏನಪ್ಪ ಅಂದರೆ ಬಹಳಷ್ಟು ನಾಲೆಜ್ ಸಿಗುತ್ತೆ. ಹೊಸ ಹೊಸ ಟೆಕ್ನಾಲಜಿಗಳು ಏನೇನು ಬರ್ತಾ ಇದೆ, ಹೊಸ ವೆಹಿಕಲ್ಸ್ ಏನೇನು ಬರ್ತಾ ಇದೆ, ಅದರಲ್ಲಿ ಎಸ್ಪೆಷಲಿ ಗ್ರೀನ್ ವೆಹಿಕಲ್ಸ್ ಅಂದರೆ ಬ್ಯಾಟ್ರಿ ವೆಹಿಕಲ್ಸ್ಗಳು ಏನೇನು ಬರ್ತಾ ಇದೆ, ಅದರಲ್ಲಿ ಏನು ಲೇಟೆಸ್ಟ್ ಡೆವಲಪ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಎಕ್ಸಿಬಿಷನಲ್ಲಿ ನಾವೆಲ್ಲರೂ ತಿಳ್ಕೋಬಹುದಾಗಿದೆ. ಹೊಸ ಹೊಸ ಮಾಡೆಲ್ಸ್ ಏನಿದೆ, ಸೊ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ನಮ್ಮ ಅಪರ್ಚುನಿಟಿ ಬಿಸ್ನೆಸ್ ಅಪರ್ಚುನಿಟೀಸು ಕೂಡ ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ಗೌರ್ಮೆಂಟ್ ಪಾಲಿಸೀಸ್ ಕೂಡ ಗೊತ್ತಾಗುತ್ತೆ, ಟ್ರೈನಿಂಗ್ ಪ್ರೋಗ್ರಾಮ್ಗಳಿರ್ತವೆ, ಸೆಮಿನಾರ್ಗಳಿರ್ತವೆ. ಸೊ ಇನಾಗ್ರೇಷನ್ 27 ತಾರೀಕಿದೆ, ಎಲ್ಲರಿಗೂ ನಾವು ಕೇಳ್ಕೊಳ್ಳೋದು, ಇದು ಬರೀ ಆಟೋಮೊಬೈಲ್ ರಿಲೇಟೆಡ್ ಅಂತಲ್ಲ, ಎಲ್ಲರೂ ಎಲ್ಲ ಕನ್ಸ್ಯೂಮರ್ಸ್ ಯಾರ್ಯಾರು ಆಟೋಮೊಬೈಲ್ ಯೂಸ್ ಮಾಡ್ತಾರೆ ಅವ್ರಿಗೂ ಕೂಡ ಉಪಯೋಗ ಆಗುವಂತಹ ಒಂದು ಎಕ್ಸಿಬಿಷನ್ನು. ಎಲ್ಲರೂ ಬಂದು ಎಕ್ಸಿಬಿಷನನ್ನು ನೋಡಿ ಇದನ್ನು ಸಕ್ಸಸ್ಫುಲ್ ಮಾಡಬೇಕು. ಬ್ಯಾಂಗ್ಳೂರಲ್ಲಿ ಸೌತ್ ಇಂಡಿಯಾನಲ್ಲಿ ನಂಬರ್ 1 ಎಕ್ಸಿಬಿಷನ್ ಆಗಬೇಕಿದು ಅನ್ನೋ ಒಂದು ಇದರಲ್ಲಿ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೈ ಜೋಡಿಸಿ ಮಾಡೋಣ. ಅದನ್ನು ತಮ್ಮೆಲ್ಲರಿಗೂ ನಾವು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೀವಿ, ದಯವಿಟ್ಟು ಬನ್ನಿ ಪಾಲ್ಗೊಳ್ಳೋಣ. ನಮಸ್ಕಾರ. ನಾನು ಆಟೋಮೊಬೈಲ್ ಡೀಲರ್ ಅಸೋಸಿಯೇಷನ್ ಪ್ರೆಸಿಡೆಂಟು ರಹಮತ್ತುಲ್ಲಾ ಮಾತಾಡ್ತೀನಿ. ಈಗ ನಮ್ಮ ಬೆಂಗಳೂರು ಸಿಟಿನಲ್ಲಿ ಇವಾಗ ಬರ್ತಾ ಇರೋಕ್ಕಂಥ ಆಟೋಮೊಬೈಲ್ನಲ್ಲಿ ಪರಿವರ್ತನೆ ತುಂಬ ಆಗ್ತಾ ಇರೋದ್ರಿಂದ ನಮ್ಮ ಆಟೋ ಟೆಕ್ನಿಕದವ್ರು ಬಂದು ಇಲ್ಲಿ ಎಕ್ಸಿಬಿಷನ್ ಕಂಡಕ್ಟ್ ಮಾಡ್ತಾಯಿದ್ದಾರೆ. ಒಂದು ಇದು ಎಕ್ಸಿಬಿಷನ್ ಅಲ್ಲ, ಇದೊಂಥರ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಜನಗಳಿಗೆ ಕೊಡ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದು ಬಹಳ ಜನಗಳಿಗೆ ಬಹಳ ಇನ್ನು ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗುವಂಥ ಒಂದು ವಸ್ತು ಪ್ರದರ್ಶನ ಇದು. ನಾವು ಆಟೋಮೊಬೈಲ್ ಅಸೋಸಿಯೇಷನಿಂದ ಇವ್ರಿಗೆ ತುಂಬ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಇದನ್ನ ಈ ಪ್ರೋಗ್ರಾಮ್ ಭಾಳ ಚೆನ್ನಾಗಿ ನಡಿಬೇಕಂತ ನಾವು ಆಶಿಸಿ ಯಶಸ್ವಿ ಆಗಲಿ ಅಂತ ನಾವು ಜನಗಳಲ್ಲಿ ನಾವು ವಿನಂತಿಸ್ಕೊಳ್ತೀವಿ. ಆದಷ್ಟು ಜನ ಬಂದು ಈ ವಸ್ತು ಪ್ರದರ್ಶನ ಪ್ರಯೋಜನ ಪಡೀಲಿ, ಬಂದು ನೋಡಿ. ಎಲ್ಲ ಆಟೋ ಟೆಕ್ನಿಕ ವತಿಯಿಂದ ಏನು ಗ್ರೀನ್ ಗ್ರೀನ್ ಗೋ ಅಂತ ಏನೊಂದು ಇದು ಮಾಡ್ತಾಯಿದ್ದಾರೆ, ಅದರಲ್ಲಿ ಬರೀ ಗ್ರೀನ್ ಗೋ ಒಂದೇ ಅಲ್ಲ, ಬೇರೆ ಸ್ಪೇರ್ ಪಾರ್ಟ್ಸ್ ಕೂಡ ಅದರಲ್ಲಿ ಇರ್ತವೆ ಮಳಿಗೆಗಳು. ಮತ್ತು ಅದು ಏನು ಉದ್ದೇಶ ಅಂದರೆ, ಈಗ ನಾವು ಮೆಕ್ಯಾನಿಕ್ಸ್ ಇರ್ಬೋದು, ನಮ್ಮ ಮೆಕ್ಯಾನಿಕ್ಸ್ ಅಸೋಸಿಯೇಷನ್ ಏನಕ್ಕೆ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ ಅಂದರೆ, ನಮಗೆ ಉಪಯೋಗ ಆಗುವಂಥ ಸ್ಪೇರ್ ಪಾರ್ಟ್ಸ್ಗಳು ಕಂಪ್ನಿಗಳಲ್ಲಿ ಭಾಳಷ್ಟು ಇರ್ತವೆ, ಹೊಸ ಹೊಸ ಕಂಪ್ನಿಗಳು, ಅದನ್ನು ತಿಳ್ಕೊಬೇಕಾಗುತ್ತೆ ನಾವು. ಮತ್ತು ಅದು ತಿಳ್ಕೊಂಡು ಅದರಿಂದ ನಮಗೆ ಉಪಯೋಗ ಆಗುತ್ತೆ, ನಾವು ಗಾಡಿಗಳಿಗೆ ಉಪಯೋಗಿಸೋಕ್ಕೆ ಐಟಮ್ಸ್ ಉಪಯೋಗಿಸೋಕ್ಕೆ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ನಾವು ಕೂಡ ಮತ್ತು ಗ್ರೀನ್ ಗೋಗೆ ಏನು ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅದು ಕೂಡ ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ. ನಾವು ಕರ್ನಾಟಕ ಟೂ ವೀಲರ್ ವರ್ಕ್ಶಾಪ್ ಓನರ್ಸ್ ಆ್ಯಂಡ್ ಟೆಕ್ನಿಷಿಯನ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೆ ಎಸ್ ಪ್ರಸನ್ನಕುಮಾರ್ ಗೌಡ, ಮತ್ತು ನಮ್ಮ ಸೆಕ್ರೆಟರಿ ಭಾಸ್ಕರ್ ಜಿ ನಾಯ್ಡು. ಐ ಆಮ್ ಪಿ ಎಚ್ ರಾಜ್ ಪುರೋಹಿತ್, ಡೈರೆಕ್ಟರ್ ಎಫ್ ಕೆ ಸಿ ಸಿ ಐ. ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಗ್ರೀನ್ ವೆಹಿಕಲ್ನ ಈಗ ನಮ್ಮ ಈ ಸಿಚುವೇಶನ್ಗೆ ಈಗ ಪೊಲ್ಯೂಷನ್ ತುಂಬ ಜಾಸ್ತಿ ಆಗ್ಬಿಟ್ರು,
ಸೊ ಗೌರ್ಮೆಂಟೇ ಅದಕ್ಕೆ ಪೂರ್ತಿ ಸಪೋರ್ಟ್ ಕೊಡ್ತಾ ಇದ್ದೀವಿ. ಎಸ್ಪೆಷಲಿ ನಮ್ಮ ಕರ್ನಾಟಕ ಸ್ಟೇಟ್ನ ನಂಬರ್ ಒನ್ ಇದ್ದಾರೆ. ಈಗಾನೇ ಬಿಗ್ ಬಿಗ್ ಕಂಪನಿನೇ ನಮ್ಮ ಈಗ ರೆಡಿ ಇದೆ ಟ್ಯಾಕ್ಸೋ. ನಮ್ಮ ಮುರುಗೇಶ್ ನಿರಾಣಿ ಒಂದ್ಸರಿ ಹೇಳ್ತಾ ಇತ್ತು, ಟ್ಯಾಕ್ಸಸ್ ಕಂಪನಿ ಬಿಗ್ಗೆಸ್ಟ್ ವರ್ಲ್ಡ್ನಲ್ಲಿ ಬಿಗ್ಗೆಸ್ಟ್ ಇದೆ ಇದು ನಮ್ಮ ಗ್ರೀನ್ ವೆಹಿಕಲ್ಸ್ಗೆ. ಅವರೇ ನಮ್ಮ ಬೆಂಗ್ಳೂರು ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಎಂಥದ್ದು ವೆಹಿಕಲು ಗ್ರೀನ್ ಎನರ್ಜಿ ಅಂದರೆ ಎಲ್ಲರಿಗೆ ಬೇಕಾಗಿರತ್ತೆ, ದಟ್ ಈಸ್ ಫಾರ್ ಕನ್ಸ್ಯೂಮರ್. ಸೊ ಐ ರಿಕ್ವೆಸ್ಟ್ ಆಲ್ ನಮ್ಮ ಕರ್ನಾಟಕ ಸ್ಟೇಟ್ ಆ್ಯಸ್ ಎ ಡೈರೆಕ್ಟರ್ ಆಫ್ KCCI ಟು ಆಲ್ ಕನ್ಸ್ಯೂಮರ್ ಆ್ಯಂಡ್ ಆಲ್ ಡಿಸ್ಟಿಕ್ ಚೇಂಬರ್ ಪ್ರೆಸಿಡೆಂಟ್ಸ್, ಪ್ಲೀಸ್ ಕಮ್ ಆ್ಯಂಡ್ ವಿಸಿಟ್ 27, 28, and 29. ಈ ಸರಿ ಅವರು ಆಟೋಮೊಬೈಲ್ ಅಸೋಸಿಯೇಷನ್ ಕೋಆರ್ಡಿನೇಷನ್ ಮಾಡಿ ಪ್ಲಸ್ FKCCIನ ಸಪೋರ್ಟ್ ಮಾಡಿ ಇದು ಎಕ್ಸ್ಪೋ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಗ್ರ್ಯಾಂಡ್ ಸಕ್ಸಸ್ ಆಗಲಿನ ನಾವು ಬಯಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.